ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಮುಂದಿನ 3 ವರ್ಷ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿರುತ್ತಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವದಂತಿಗಳೆಲ್ಲ ಠುಸ್ ಮಾಡಿದ್ದಾರೆ ಡಿಸಿಎಂ ಲಕ್ಷ್ಮಣ ಸವದಿ 4 ದಿನಗಳ ಕಾಲ ದೆಹಲಿಗೆ ಹೋಗಿದ್ದು ಒಂದು ರೀತಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯತಾ ಇದೆ ಅಂತಕಂತದ್ದು ಅದಕ್ಕೆ ಜೊತೆಗೆ ಕಾಕತಾಳೀಯವಾಗಿ ಅವರು ದೆಹಲಿಗೆ ಹೋಗೋದಕ್ಕೆ ಮುನ್ನ ರಾಜ್ಯಪಾಲರನ್ನ ಭೇಟಿಯಾಗಿ ನಂತರ ಅವರು ದೆಹಲಿಯ ಫ್ಲೈಟ್ ಹತ್ತಿದ್ರು सो ये गोंदलगळिगे इवत्तु तेरे एळेदिद्दारे लक्ष्मण सवदि ಹೌದು ನಮ್ಮ ಸರ್ಕಾರದ ಅವಧಿ 3 ವರ್ಷ ಇದೆ ಆ 3 ವರ್ಷ ತನಕನು ಯಡಿಯೂರಪ್ಪನವರೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುತ್ತಾರೆ ಹೌದು ನಮ್ಮ ಸರ್ಕಾರದ ಅವಧಿ 3 ವರ್ಷ ಇದೆ ಆ 3 ವರ್ಷ ತನಕನು ಯಡಿಯೂರಪ್ಪನವರೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುತ್ತಾರೆ नम सरकार वर्ष वर्ष तनक यद्यूरपन राज्य मुख्यमंत्री लक्ष्मण सवदी अंद्रे नायकत्व बदलावणेगे हाईकमांड कूड़ा चिंतने नडेस्ता इदे लक्ष्मण सवदी अवरु देहलिगे होगी लाबी माड्ता इद्दारे अंतेल्ल इत्तल्ल अदेल्ल वदंतिगळन्न संपूर्णवागि तळ्ळि हाकिद्दारे लक्ष्मण सवदी अल्ल नानु ट्वीट हाकिरतक्कंतद्दु ಈ ಮಾಧ್ಯಮದಲ್ಲಿ ಅನಾವಶ್ಯಕವಾಗಿ ಏನು ಗಾಳಿ ಸುದ್ದಿಗಳನ್ನು ಹಬ್ಬತಾ ಇದೆ ಮತ್ತೆ ಯಾರೋ ಒಬ್ಬರು ಅಭಿಮಾನಿ ಮುಂದಿನ ಮುಖ್ಯಮಂತ್ರಿ ಅಂತಕಂತದ್ದು ಒಂದು ಚಿತ್ರೀಕರಣ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆ ಅದಕ್ಕೆ ನಾನು ಸಂಬಂಧಪಟ್ಟಂತ ಒಂದು ಟ್ವೀಟ್ ಅನ್ನು ಮಾಡಿದೆ ನಾನು ಮೊನ್ನೆ ಸನ್ಮಾನ್ಯ ಜಾವಡೇಕರ್ ಅವರನ್ನ ನಿನ್ನೆ ಸಾಯಂಕಾಲ ಸನ್ಮಾನ್ಯ ಗಡ್ಕರಿ ಅವರನ್ನ ಭೇಟಿಯಾಗಿ ನಮ್ಮ ಇಲಾಖೆ ಎರಡು ಕೆಲಸಗಳನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅವರು ಪೂರಕವಾಗಿ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಸಮಯವನ್ನ ನಿಗದಿಯಿದ್ದಿದ್ದು ಇನ್ನೊಂದು ಸ್ವಲ್ಪ ನಮಗೆ ಸಮಯ ಕೊಡಬೇಕು ಅಂತಕಂತದ್ದನ್ನು ಅವರು ಕೊಟ್ಟಿಗೆ ಕೊಟ್ಟಿದ್ದಾರೆ ಗಡ್ಕರಿ ಅವರು ನಿರ್ಭಯ ಕೇಸ್ ಬಗ್ಗೆ ಅದನ್ನ ನಾವೇನು ಕೇಂದ್ರ ಸರ್ಕಾರ ದುಡ್ಡು ಬಂದಿದೆ ಅದನ್ನ ನಾವು ಕೂಡ ಅಲ್ಲಿ ಒಂದು ಹೊಸ ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ಮತ್ತು ಇದಕ್ಕೆ ವೈಲೇಷನ್ ಆಗಬಾರದು ಅದನ್ನ ಒಟ್ಟಿಗೆ ಸೇರಿಸಿಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಒಪ್ಪಿಗೆ ಪಡ್ಕೋಬೇಕಾಗಿತ್ತು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಬಿಜಾಪುರ್ ಸಂಕೇಶ್ವರ್ ನ್ಯಾಷನಲ್ ಹೈವೇ ಅವರು ಹಿಂದಿನ ಅವಧಿಯಲ್ಲಿ ಬಂದು ಅದನ್ನ ಭೂಮಿ ಪೂಜೆ ಮಾಡಿದ್ರು ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲ ಅದು ಅತನಿಗೆ ಸಂಬಂಧಪಟ್ಟಿದ್ದು ನಾನು ಕ್ಷೇತ್ರದ ಮೇಲಿನ ಬಿಜಾಪುರ್ ಅತನಿ ಚಿಕ್ಕೋಡಿ ಸಂಕೇಶ್ವರ್ ಹೋಗತಕ್ಕಂತದ್ದು ಭೂಮಿ ಪೂಜೆ ಆಗಿ ಹೋಗಿದೆ टेंडर आगे तो टेंडर रद्द माड़ी होसदागि मत्ते टेंडर करतक्कंतद्देनु प्रक्रिया नडेदिदे अदक्के बेगने अदन्न माड़बेकु याकंद्रे निम्म हस्तदिंदने अदु भूमि पूजे आगिद्दरिंद बेगने अदन्न प्रारंभ माड़बेकु अंतकंत मनवरिके माड़िकोट्टिद्वि तक्षण अदन्न कार्य प्रारंभ माड़लिक्के अदन्न क्रम तगोत्तीवि अंतकंतद्दु हेळिदरे अदर जोतेगे नम्म राष्ट्रीय अध्यक्षरागिरतक्कंत नड्डाजी अवरिगे निन्ने होगि ओंदु सीहेयन्नु कोट्टु ಕರ್ನಾಟಕ ಸರ್ಕಾರ ಒಂದು ವರ್ಷ ಪೂರೈಸಿದ ಪ್ರಯುಕ್ತವಾಗಿ ನಾವು ನಿಮಗೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಅಂತಕಂತದ್ದನ್ನು ಕೂಡ ಸನ್ಮಾನ್ಯ ನಡ್ಡ ಅವರಿಗೂ ಕೂಡ ಭೇಟಿಯಾಗಿದ್ದೀನಿ ಇದರಲ್ಲಿ ಯಾವುದೇ ತರದ ರಾಜಕೀಯ ಉದ್ದೇಶಗಳನ್ನು ಇಟ್ಕೊಂಡು ನಾನು ಬಂದಿಲ್ಲ ಮಣ್ಣಿನೂ ಕೂಡ ನಿಮಗೆ ನಾನು ಸ್ಪಷ್ಟಪಡಿಸಿದ್ದೀನಿ ಬೆಂಗಳೂರಿನಲ್ಲಿ ಸೌದಿ ಅವರು ರಾಜ್ಯಪಾಲರನ್ನು ಭೇಟಿಯಾದರು ಭೇಟಿಯಾಗಿ ದಿಲ್ಲಿಗೆ ಹೋಗಿದ್ದರು ಅಂತಕಂತದ್ದು ಅದು ಕಾಕತಾಳಿ ರಾಜ್ಯಪಾಲರು ಹಾರ್ಟ್ ಆಪರೇಷನ್ ಆದಂತ ಸಂದರ್ಭದಲ್ಲಿ ಒಂದು 15 ದಿನ ನಂತರ ಅವರಿಗೆ ನಾನು ಸಮಯ ಕೇಳಿದ ಅವರಿಗೆ ಒಂದು ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಹೋಗಬೇಕು ಅಂತಕಂತ ಕೇಳಿದಾಗ ಅವರು ಅಧಿಕಾರಿಗಳೇ ನೀಡಿದ್ರು ಇನ್ನು ಒಂದು 15 ದಿನ 20 ದಿನ ಬೇಡ ಅವರು ಪೂರ್ಣ ಗುಣಮುಖ ಆದಮೇಲೆ ನಿಮಗೆ ನಾವು ತಿಳಿಸುತ್ತೀವಿ ಕೋವಿಡ್ ಇರುವುದರಿಂದ ಯಾರಿಗೂ ಕೂಡ ಸಂಪರ್ಕ ಬರಬಾರದು ಅಂತಕಂತ ತೀರ್ಮಾನದಲ್ಲಿ ಇದ್ದಾರು ಅಂತಕಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಬಂದ ಮೇಲೆ ನಾನು ಮಾಧ್ಯಮದಲ್ಲಿ ನೋಡಿದ ಮೇಲೆ ಸೊ ಬೆಟ್ಟಾಗಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳಿ ನಾನು ಕೂಡ ಅವರಿಗೆ ಒಂದು ಬೆಟ್ಟಾಗಿ ಒಂದು ಆರೋಗ್ಯ ವಿಚಾರಣೆ ಮಾಡಬೇಕು ಅಂತಕಂತ ಕೇಳಿದಾಗ ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು ಹೋಗಿ ಅವರ ಆರೋಗ್ಯ ವಿಚಾರ ಮಾಡ್ಕೊಂಡು ಮಾತಾಡ್ಕೊಂಡು ಬಂದಿರೋದು ಅದಕ್ಕೆ ಕಾಕತಾಳಿ ಅಂತ ಸರ್ ಇದರೆಲ್ಲರ ಹಿಂದೆ ಇರುವಂತದ್ದು ಅಥವಾ ಹಿನ್ನೆಲೆ ಇರುವಂತದ್ದು ನಿಮ್ಮ ಅತನಿ ಕ್ಷೇತ್ರದ ಕೆಲವರು ನಿಮ್ಮ ಅಭಿಮಾನಿ ಎಸ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಶಬೀರ್ ಅವರಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ ಶಬೀರ್ ಸೊ ಅಲ್ಲಿಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಎಲ್ಲಾ ಗೊಂದಲಗಳಿಗೆ ಡಿಸಿಎಂ ತೆರೆ ಎಳೆದ್ರು ಅಂತ ಅನ್ಕೊಳ್ಳಬಹುದಾ ಅಥವಾ ಅವರ ಮಾತುಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ಸುದ್ದಿ ಇದೆಯಾ
ಖಂಡಿತ ಕಳೆದ ಒಂದು ವಾರದಿಂದ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನ ಸೃಷ್ಟಿಯಾಗಿತ್ತು. ಬಿಎಸ್ ಯಡಿಯೂರಪ್ಪ ಅವರ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದಕ್ಕೆ ಪೂರಕ ಅನ್ನುವಂತೆ ಅರವಿಂದ್ ಲಕ್ಷ್ಮಣ್ ಸೌದಿ ಅವರು ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ದೆಹಲಿಗೆ ಬಂದಿದ್ರು. ದೆಹಲಿಗೆ ಭೇಟಿಯಾಗಿ ಇಲ್ಲಿ ಏನು ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದೊಂದು ರೀತಿ ಏನು ಪೂರಕವಾದಂತ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಯಿತು. ಜೊತೆಗೆ ಅಥಣಿ ಕ್ಷೇತ್ರದ ಕೆಲವೊಂದಿಷ್ಟು ಅವರ ಬೆಂಬಲಿಗರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರನ್ನೋ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಹೀಗಾಗಿ ಸಾಕಷ್ಟು ಚರ್ಚೆಯ ವಿಷಯ ಇದಾಗಿತ್ತು. ಇವತ್ತು ಆ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಮಾಡಿರುವಂತದ್ದು. ಇನ್ನು ಮುಂದಿನ 3 ವರ್ಷಗಳ ಕಾಲ ಬಿಜೆಪಿ ಆಡಳಿತದಲ್ಲಿ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಅವರೇ ನಮ್ಮ ನಾಯಕರಾಗಿರ್ತಾರೆ, ಯಾವುದೇ ರೀತಿಯಾದಂತಹ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನೋ ಒಂದು ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ ಅವರು ತಮ್ಮ ಹೆಸರು ಏನು ಸಿಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು, ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಚರ್ಚೆಗಳು ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ರಾಜ್ಯಪಾಲರನ್ನ ಅವರು ಭೇಟಿಯಾಗಿರುವಂತದ್ದು ರಾಜ್ಯಪಾಲರಿಗೆ ಈ ಹಿಂದೆ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ ಆಗಿತ್ತು, ಹೀಗಾಗಿ ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಲಿಕ್ಕೆ ಹೋಗಿದ್ದೆ. ಅದು ಬಿಟ್ಟರೆ ಯಾವುದೇ ರೀತಿಯಾದಂತ ರಾಜಕೀಯ ಚರ್ಚೆಗಳನ್ನ ಮಾಡಿಲ್ಲ. ಅದಾದ ಬಳಿಕ ನಾನು ದೆಹಲಿಗೆ ಬಂದಿರುವಂತದ್ದು ಕೇವಲ ಕಾಕತಾಳೀಯ. ರಾಜ್ಯದ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕೆಲಸಗಳು ಕೇಂದ್ರದ ಅಧಿಕಾರಿಗಳ ಮಟ್ಟದಲ್ಲಿ ಪೆಂಡಿಂಗ್ ಇತ್ತು. ಹೀಗಾಗಿ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಆ ಒಂದು ಎಲ್ಲ ಕೆಲಸಗಳನ್ನ ಮುಗಿಸ್ಲಿಕ್ಕೆ ನಾನು ದೆಹಲಿಗೆ ಬಂದಿದ್ದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನ ಮಾಡಿಲ್ಲ. ಕೇವಲ ಜೆಪಿ ನಡ್ಡಾ ಅವರನ್ನ, ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಏನು ಸರ್ಕಾರ 1 ವರ್ಷ ಪೂರೈಸಿತ್ತು. ಇದಕ್ಕೆ ಅವರಿಗೆ ಸಿಹಿಯನ್ನ ಹಂಚಿ ನಾವು ಅವರಿಗೆ ಧನ್ಯವಾದವನ್ನ ಹೇಳಿ ಬಂದಿದ್ದೀನಿ. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಅಂದ್ರೆ ರಾಜಕೀಯ ಸ್ನಾನ ಪಲ್ಲಟಗಳಾಗಿರ್ಬೋದು ಅಥವಾ ಸಿಎಂ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆದಿಲ್ಲ ಅನ್ನೋ ಮಾತನ್ನ ಇವತ್ತು ಲಕ್ಷ್ಮಣ್ ಸವದಿ ಅವರು ಹೇಳಿರುವಂತದ್ದು. ಈ ಮೂಲಕ ಕಳೆದ 3-4 ದಿನಗಳಿಂದ ಏನು ಚರ್ಚೆಗಳು ನಡೀತಾ ಇತ್ತು ನಾಯಕತ್ವ ಬದಲಾವಣೆದು, ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಲಕ್ಷ್ಮಣ್ ಸವದಿ ಅವರು ಮಾಡಿದ್ದಾರೆ. ಆದ್ರೆ ಇದನ್ನು ಹೊರತಾಗಿ ಕೂಡ ಲಕ್ಷ್ಮಣ್ ಸವದಿ ಅವರು ಅಮಿತ್ ಶಾ ಅವರ ಭೇಟಿಗೆ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಅಮಿತ್ ಶಾ ಅವರ ಭೇಟಿ ಸಾಧ್ಯ ಆಗಿಲ್ಲ. ಹೀಗಾಗಿ ಜೆಪಿ ನಡ್ಡಾ ಅವರನ್ನ ಜೊತೆಗೆ ರಾಜ್ಯದ ಕೇಂದ್ರ ಸಚಿವರು ಏನ್ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಸದಾನಂದ ಗೌಡರು ಏನಿದ್ದಾರೆ ಅವರನ್ನ ಭೇಟಿಯಾಗಿದ್ದಾರೆ. ಇದಲ್ಲದೆ ಕೆಲವೊಂದಿಷ್ಟು ಕೇಂದ್ರ ಸಚಿವರನ್ನ ಕೂಡ ಭೇಟಿಯಾಗಿದ್ದಾರೆ. ಇದಲ್ಲದೆ ರಾಷ್ಟ್ರೀಯ ಪ್ರಧಾನ ಏನು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಏನಿದ್ದಾರೆ ಬಿ ಎಲ್ ಸಂತೋಷ್ ಅವರನ್ನ ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ಮಹತ್ವದ ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಈಗ ತಾರ್ಕಿಕ ಅಂದ್ರೆ ಸದ್ಯದ ಮಟ್ಟಿಗೆ ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಹೇಳಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಯಾವ ರೀತಿಯಾದಂತಹ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್ ಶಬೀರ್, ಇವಾಗ ಸರ್ಕಾರ 1 ವರ್ಷ ಪೂರೈಸಿದೆ. ಸರ್ಕಾರ ಆರಂಭದ ದಿನಗಳಲ್ಲೇ ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಒಂದು ಷರತ್ತು ಹಾಕಿತ್ತು, ನೀವು ಕೇವಲ 1 ವರ್ಷ ಮಾತ್ರ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ. ಈಗ 1 ವರ್ಷ ಪೂರೈಸಿತು. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ದೆಹಲಿ ಭೇಟಿ ಮಾಡಿದ್ದಾರೆ ಅಂತಕ್ಕಂಥದ್ದು, ಅಂದರೆ ಒಂದಕ್ಕೊಂದು ಅದು ದೆಹಲಿಗೆ ಹೋಗೋಕ್ಕೂ ಮೊದಲು ಇವರು ರಾಜ್ಯಪಾಲರನ್ನು ಭೇಟಿಯಾಗಿರೋದು, ಇವೆಲ್ಲ ಕೋಇನ್ಸಿಡೆನ್ಸ್ ಅಂತ ಅಂದ್ಕೊಳ್ಬೇಕಾ ಅಥವಾ ಕಥೆನೆಲ್ಲ ಏನಾದರೂ ಟ್ವಿಸ್ಟ್ ಇದೆಯಾ ಅಂತ? ಖಂಡಿತವಾಗ್ಲೂ ಇದು ಕತೆಗಳಲ್ಲಿ ಟ್ವಿಸ್ಟ್ ಇರುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬಣ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿತ್ತು. ಅಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಒಟ್ಟಾಗಿ ಸೇರಿ ಚರ್ಚೆಯನ್ನ ಮಾಡಿದ್ರು. ಅದಾದ ಬಳಿಕ ಈ ಬೆಳವಣಿಗೆಗಳು ಕೂಡ ಶುರುವಾದವು. ಅಂದ್ರೆ 1 ವರ್ಷ ಪೂರ್ಣ ಆಗ್ತಿದ್ದಂತೆ ಈಗ ನಾಯಕತ್ವ ಬದಲಾವಣೆಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇರುವಂತದ್ದು, ಜೊತೆಗೆ ಯಡಿಯೂರಪ್ಪ ಅವರಿಗೆ ವಯಸ್ಸಾಗ್ತಾ ಇರುವಂತದ ಹಿನ್ನೆಲೆಯಲ್ಲಿ ಈ ಒಂದು ಹಂತದಲ್ಲಿ ಪರ್ಯಾಯ ನಾಯಕತ್ವವನ್ನು ಕೂಡ ರಾಜ್ಯ ಬಿಜೆಪಿ ಹುಡುಕೋಬೇಕಾಗಿದೆ. ಹೀಗಾಗಿ ಏನು ಪರ್ಯಾಯ ಲಿಂಗಾಯತ ನಾಯಕರನ್ನ ಬೆಳೆಸಲಿಕ್ಕೆ ಏನು ಹೈಕಮಾಂಡ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಲಕ್ಷ್ಮಣ್ ಸವದಿ ಅವರಿಗೆ ಅವರು ಚುನಾವಣೆಯಲ್ಲಿ ಸೋತರೂ ಕೂಡ ಡಿಸಿಎಂ ಪಟ್ಟವನ್ನ ಕೊಡಲಾಗಿತ್ತು ಅಂತ ಹೇಳಲಾಗಿತ್ತು. ಹೀಗಾಗಿ ಅವರನ್ನೇ ಕೂಡ ಸಿಎಂ ಆಗಿ ಪ್ರಮೋಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಒಬ್ಬರು ಲಿಂಗಾಯತರ ಏನು ಮುಖಂಡರನ್ನ ಇಳಿಸುವಂತ ಸಂದರ್ಭದಲ್ಲಿ ಮತ್ತೊಬ್ಬ ಲಿಂಗಾಯತ ಮುಖಂಡರನ್ನ ಸಿಎಂ ಮಾಡೋ ಮೂಲಕ ಲಿಂಗಾಯತರಿಗೆ ಅಧಿಕಾರವನ್ನು ಕೊಡೋ ಮೂಲಕ ಅದರಿಂದ ಬಂಡಾಯ ಹೇಳದಂತೆ ನೋಡಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ಮಾಡ್ತಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದಕ್ಕೆಲ್ಲವೂ ಕೂಡ ತೆರೆ ಎಳೆಯುವಂತ ಪ್ರಯತ್ನವನ್ನು ಇವತ್ತು ಲಕ್ಷ್ಮಣ್ ಸವದಿ ಅವರು ಮಾಡಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಶಬೀರ್, ಧನ್ಯವಾದ.